Thank you, Elu. Hi all, welcome back to my YouTube channel Vani Vlogs. Ellaru hegidira? I hope you ellaru chanagidira anta ankoltini. So ivattu Yugadi habbada celebration vlog idu. Hage nan kadeyinda ellarigu yugada hadi, Yugadi habbada hardika shubhashayagalu. Hesaralle ide alva yugada hadi anta. So ee varsha nimmellaru jeevanadalli sukha shanti tumbirli, nimu ishtapattiddu nimige sigli anta heladakke ishtapadtini. Hagene ನಾನು ಬೆಳಗ್ಗೆನೇ 4:30ಗೆ ಎದ್ದು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯವರೆಗೆ ನೀರು ಹಾಕಿಬಿಟ್ಟು ರಂಗೋಲಿ ಬಿಟ್ಟು ನಾನು ಮುಂದಿನ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯೊಳಗಡೆ ಮಾಬಿಂಗ್ ಆಗಿತ್ತು, ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು. ಗಿಡಗಳಿಗೆ ಸಹ ನೀರು ಹಾಕಿಬಿಟ್ಟು ನಾನು ಮುಂದಿನ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಬ್ಬಗಳು ಅಂದ್ರೇ ಹಿಂಗೆ ಅಲ್ವಾ, ನಮ್ಮ ಕಡೆಗೆಲ್ಲ ತುಂಬಾ ಒಳ್ಳೆ ವೈಬ್ಸ್ ಇರುತ್ತೆ. ಏನೋ ಒಂಥರ ಹಬ್ಬಗಳು ಅಂತ ಹೇಳಿದ್ರೇ ಒಂಥರ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ಬೆಳಗ್ಗೆ ಎದ್ದು ಎಲ್ಲ ಪೂಜೆ ಮುಗಿಸ್ಕೊಂಡು ಈ ಥರ ಮನೆ ಮುಂದೆ ತೋರಣಗಳೆಲ್ಲ ಕಟ್ಟಿ ರಂಗೋಲಿ ಬಿಡೋದ್ರಲ್ಲೇ ಒಂಥರ ತುಂಬಾ ಖುಷಿ ಇರುತ್ತೆ ಮನೆ ಮುಂದೆ ಎಲ್ಲ. ಸೊ ನಮ್ಮ ಏರಿಯಾದಲ್ಲಂತೂ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಹಬ್ಬ ಎಲ್ಲ. ಯೂಶ್ವಲಿ ನಾವು ನಿನ್ನೆ ಅಂದರೆ ಮಂಗಳವಾರ ಇರುತ್ತಲ್ಲ, ಮಂಗಳವಾರ ದಿವಸನೇ ಆ ಎಣ್ಣೆ ಸ್ನಾನ ಅಭ್ಯಂಜನ ಸ್ನಾನ ಅಂತ ಹೇಳ್ತೀವಿ, ಅದನ್ನು ಮುಗಿಸ್ಕೊಂಡು ಬೇವು ಬೆಲ್ಲ ನಿನ್ನೆ ಮುಗಿಸ್ಕೊಂಡ್ಬಿಡ್ತೀವಿ. ಹಾಗೆಯೇ ಇವತ್ತು ಚಂದ್ರನ ನೋಡೋ ದಿವಸ ಅಲ್ವಾ, ಹಾಗೆಯೇ ಇವತ್ತು ಅಷ್ಟೇ ನಮ್ಮ ಮನೆಯಲ್ಲಿ ನಿನ್ನೆ ಬೇವು ಬೆಲ್ಲ ಶಾವಿಗೆ ಅಂತ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತು ಹೋಳಿಗೆನ ಮಾಡ್ತೀವಿ ಎಲ್ಲ ಕಡೆನೂ ಅಷ್ಟೇ, ನಮ್ಮ ಕಡೆ ಹೋಳಿಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನೇನು ಪಾಪುನು ಎದ್ಬಿಟ್ಟ, ಅದಕ್ಕೆ ಅವನಿಗೆ ಸ್ವಲ್ಪ ಪ್ಯಾನ್ ಕೇಕ್ ಥರ ಏನಾದರೂ ಮಾಡಿಕೊಡೋಣ, ಅವನಿಗೆ ಬೇಗ ಹಸಿವಾಗ್ಬಿಡುತ್ತೆ ಅಲ್ವಾ. ಬೆಳಗ್ಗೆ ಪುಟ್ಟ ಮಕ್ಕಳಿದ್ರೇ ಹಂಗೆ ಏನು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ, ಕೆಲವೊಂದೊಂದು ಸಲ ಎಲ್ಲದಕ್ಕೂ ಅಡ್ಡಿ ಮಾಡ್ತಾ ಇರ್ತಾನೆ. ಅವನು ಆ ಕೆಲಸ ಬಿಟ್ಬಿಟ್ಟು ಅವನ್ನೇ ನೋಡ್ಕೊಳ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಣ್ಣವನಾಗಿರೋದ್ರಿಂದ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಎಲ್ಲ ಸಮಯನೂ ನಾನು ಅವನಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವನಿಗೆ ಬೇಗ ಆಗ್ಬಿಡತ್ತೆ ಅಂತೇಳಿ ಪ್ಯಾನ್ ಕೇಕ್ನ ಮಾಡಿಕೊಡ್ತಾ ಇದ್ದೀನಿ. ಸೊ ಅವನಿಗೆ ಪ್ಯಾನ್ ಕೇಕ್ ಅಂದರೆ ತುಂಬಾ ಇಷ್ಟ, ತುಂಬ ಹೆಲ್ತಿ ಆಪ್ಷನ್ ಅಲ್ವಾ. ನಾನು ಓಟ್ಸ್ ಹಾಕಿ ಈ ಥರ ಪ್ಯಾನ್ ಕೇಕ್ನ ಮಾಡ್ಕೊಳ್ತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅವನು ಸಹ ತುಂಬಾ ಇಷ್ಟಪಟ್ಟು ತಿಂತಾನೆ, ಪ್ಯಾನ್ ಕೇಕ್ ಅಂದ್ರೇ ಅವನಿಗೊಂಥರ ಖುಷಿ. ಅದ್ರ ಜೊತೆ ನಾನಿಲ್ಲಿ ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಯಾವಾಗ್ಲೂ ಅಷ್ಟೇ, ಏನು ಇಷ್ಟ ಆಗುತ್ತೆ ಜಂಕ್ ಫುಡ್ಸ್ನೆಲ್ಲ ಬಿಟ್ಬಿಟ್ಟು ಮನೇಲೇ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮನೇಲೇ ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಹೊರಗಿಂದು ಜಂಕ್ ಫುಡ್ಸ್ ಅವನಿಗೆ ಏನೂ ಕೊಡೋದಿಲ್ಲ ನಾವು ಅವನಿಗೆ ಎಷ್ಟು. ಅದ್ರ ಜೊತೆ ನಾನೀಗ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ. ಜೇನುತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವನಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕೊಡ್ತೀನಿ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ತಿಂತಾನೆ ಯಾವುದೇ ಊಟ ಕೊಡಲಿ. ನನಗೇನೋ ಇಷ್ಟ ಅವನಿಗೆ ಅಡುಗೆ ಮಾಡಿಕೊಡೋದಕ್ಕೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮಗೆ ತಿಂಡಿಗೆ ಏನಾದರೂ ಸಿಂಪಲಾಗಿ ಮಾಡ್ಕೊಂಬಿಡೋಣ, ಇನ್ನೇನು ಅಡುಗೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಮಸಾಲ ಒಬ್ಬರೇ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ. ಹಾಗೆ ಉಪ್ಪು ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನೇನು ಸಂಜೆಗಲ್ವಾ ಅಡುಗೆ, ಇನ್ನೇನು ಮಧ್ಯಾಹ್ನಕ್ಕೇನು ಇರೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟರೊಳಗೆ ಸ್ವಲ್ಪ ಬೇವು ಮಾಡಿದ್ನಲ್ವಾ ಅದನ್ನು ವಿಡಿಯೋ ತಗೊಂಡಿದ್ದೆ ನಿನ್ನೆ. ಸೊ ಅದನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆ, ಕೊಬ್ಬರಿ, ಹಾಗೆಯೇ ಸ್ವಲ್ಪ ಬೆಲ್ಲ, ಒಂದೆರಡು ಏಲಕ್ಕಿ, ಒಂದು ಸ್ವಲ್ಪ ಬೇವು, ಹಾಗೆ ಬೇವಿನ ಹೂನ ಸೇರಿಸಿ ನಾನಿಲ್ಲಿ ಬೇವನ್ನ ಮಾಡಿಕೊಂಡಿದ್ದೆ. ಹಾಗೆ ಇನ್ನೇನು ಸಮಯ ಆಗಿಬಿಡುತ್ತೆ ಸಂಜೆ ಊಟಕ್ಕೆ ಅಂತ ಹೇಳಿಬಿಟ್ಟು ಬೇಳೆ ಎಲ್ಲ ಬಸ್ಬಿಟ್ಟಿಟ್ಟಿದ್ದೆ ಹೋಳಿಗೆಗೆಲ್ಲನೂ. ಅದು ಕಟ್ ಸಾಂಬಾರು ಮಾಡೋಣ ಅಂತೇಳಿ ಒಂದು ಎರಡು ಏಲಕ್ಕಿ, ಒಂದು ನಾಲ್ಕು ಲವಂಗ, ಸ್ವಲ್ಪ ಚಕ್ಕೆನ ಚೆನ್ನಾಗಿ ಹುರ್ಕೋಬೇಕು, ಅದು ಗಮ ಬಿಡೋವರೆಗೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಸೇರಿಸಿ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳನ್ನ ಸೇರಿಸ್ತಾ ಇದ್ದೀನಿ. ಕಟ್ ಸಾಂಬಾರ್ಗೆ ಕೊತ್ತಂಬರಿ ಕಾಳು ಹಾಕೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಗಮನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಎರಡೂ ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಇದು ಎರಡು ಸ್ವಲ್ಪ ಘಮ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲನೂ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಆದಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು 8 to 10 ಒಣ ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಾಗೆಯೇ ಕೊತ್ತಂಬರಿನ ಲಾಸ್ಟಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉರಿಯೋದೇ ಕೆಲಸ ಜಾಸ್ತಿ ಇರೋದು, ಇದೆಲ್ಲ ಇಷ್ಟ ಆದಮೇಲೆ ಚೆನ್ನಾಗಿ ರುಬ್ಕೋಬೇಕು. ಅಷ್ಟೇ ಇದು ಸ್ವಲ್ಪ ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇವಾಗ ಒಂದು ರೌಂಡು ರುಬ್ಕೊಂಡ ಮೇಲೆ ಆದಮೇಲೆ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸಿ ಮತ್ತೆ ತಿರ್ಗಾ ರುಬ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತ ಹೇಳಿದ್ರೆ ತುಂಬ ಸಾಫ್ಟಾಗಿ ಬಾಗಬೇಕು, ತುಂಬ ಚೆನ್ನಾಗಿ ರುಬ್ಕೊಂಡು ಈಗ ಬೇಳೆ ಕಟ್ಟನ್ನ ತೆಗೆದಿಟ್ಕೊಂಡಿದ್ನಲ್ವ ಅದಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕು.
ನಾನು ಇವಾಗ ಒಂದು 2 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅದು ಕುದೀತಾ ಇರಲಿ, ಅಷ್ಟರೊಳಗೆ ಹೋಳಿಗೆ ತಟ್ಕೊಂಡ್ಬಿಡೋಣ, ಟೈಮ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಹೋಳಿಗೆ ತಟ್ಟೋದಕ್ಕೆ ನಾನು ಕಣ್ಕನ ಒಂದು 4 ಗಂಟೆ ಮುಂಚೆನೇ ಕಲಸಿ ಇಟ್ಬಿಟ್ಟಿದ್ದೆ. ಹಾಗಾಗಿ ತುಂಬಾ ಸ್ಮೂತ್ ಆಗಿರುತ್ತೆ. ಸ್ವಲ್ಪ ಎಣ್ಣೆ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಕಲಸಿ ಇಟ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಏನು ಹೋಳಿಗೆ ತೊಟ್ಟದ ಒಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ಬೇಳೆ ಮತ್ತು ಕಣ್ಕ ಇರುತ್ತಲ್ಲ, ಎರಡು ಒಂದೇ ಅದಕ್ಕೆ ಇರಬೇಕು. ಹಾಗಾದರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ತಟ್ಟೋದಕ್ಕೂ ಈಸಿಯಾಗಿ ಬರುತ್ತೆ, ಎಲ್ಲೂ ಅರಿಯೋದು ಕೀಳೋದು ಥರ ಎಲ್ಲೂ ಆಗೋದಿಲ್ಲ. ನಾನಿಲ್ಲಿ ಹೋಳಿಗೆ ತಟ್ಟೋದಕ್ಕೆ ಈ ಥರ ನಾರ್ಮಲ್ ಪ್ಲಾಸ್ಟಿಕ್ ಕವರ್ ಬರುತ್ತಲ್ಲ, ಅದನ್ನೇ ತೊಗೊಂಡಿದ್ದೀನಿ. ಈ ಥರ ಹೋಳಿಗೆ ತಟ್ಟೋದಕ್ಕೂ ಪೇಪರ್ ಬರುತ್ತೆ, ಅದಕ್ಕಿಂತ ಇದೇ ಚೆನ್ನಾಗಂತ ಅನಿಸುತ್ತೆ, ನನಗೆ ಈಸಿಯಾಗಿ ಬರುತ್ತೆ ಇದರಲ್ಲೇ. ನಾನೀಗ ಕೆಳಗಡೆ ಒಂದು ಪೇಪರ್ನ ಹಾಕ್ಕೊಂಡಿದ್ದೀನಿ, ಒಂದೇ ಕವರಲ್ಲಿ ಕಟ್ ಮಾಡ್ಕೊಂಡಿರೋದಿದು. ಅದು ಕೆಳಗಡೆ ಒಂದು ಕವರ್ನ ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಇದ್ರ ಮೇಲ್ಗಡೆ ಹಾಕಿ ಚೆನ್ನಾಗಿ ಈ ಥರ ಎಳ್ಕೊಂಡ್ರೆ ಮುಗೀತು. ಸ್ವಲ್ಪ ತಟ್ಟಿಬಿಟ್ಟು ಎಷ್ಟು ಬೇಕೋ ಅಷ್ಟು ಅಗಲನು ಎಳ್ಕೋಬೋದು, ತುಂಬಾ ತೆಳ್ಳಗೆ ಬರುತ್ತೆ. ಹೀಗೆ ಮಾಡೋದು ತಟ್ಟೋದಕ್ಕಿಂತ ಈಸಿ ಅಂತಲೇ ಅನಿಸುತ್ತೆ ನನಗೆ, ಎಲ್ಲೂ ಅದ್ರ ಮೇಲೆ ಮಾಕ್ ಬೀಳಲ್ಲ ಕೈಯಿಂದ, ತುಂಬ ಈಸಿಯಾಗಿ ಬರುತ್ತೆ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸುಲಭವಾಗಿ ಬರ್ತಿದೆ ಹೋಳಿಗೆ ಅಂತ. ಹೋಳಿಗೆ ಮಾಡೋಕ್ಕೆ ಬರ್ದಿರೋರಿಗೆಲ್ಲ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ಹೋಳಿಗೆ, ಎಲ್ಲೂ ಕೀಳೋ ಥರ ಎಲ್ಲೂ ಆಗೋದಿಲ್ಲ. ನಾನೀಗ ಪ್ಯಾನ್ನ ಬಿಸಿಗಿಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈಗ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಒಂದು 2 ನಿಮಿಷ ಒಂದೊಂದು ಕಡೆ ಸಣ್ಣ ಉರಿಲೇ ಬೇಯಿಸ್ಕೊಂಡ್ರೆ ಸಾಕು, ಹೈ ಫ್ಲೇಮ್ ಇಟ್ಬಿಟ್ರೆ ಸ್ವಲ್ಪ ಸೀದೋಗಿ ಹೊತ್ತೋಗ್ಬಿಡುತ್ತೆ, ಹಾಗೆ ಹೋಳಿಗೆನೂ ಸಹ ತುಂಬ ರಫ್ ಅಂತ ಅನಿಸ್ಬಿಡತ್ತೆ. ಸ್ಮೂತಾಗಿ ಬರಬೇಕು ಅಂತ ಹೇಳಿದ್ರೆ ಸಣ್ಣವ್ರಿಗೆ ಬೇಯಿಸ್ಕೊಂಡ್ರೆ ಮುಗೀತು. ಒಂದು 2 ನಿಮಿಷ ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ಹೋಳಿಗೆ ಅಂತೂ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಟಿದ್ನಲ್ವ, ಅದು ಈಗ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಒಂದು 1/2 ಕಪ್ಪಷ್ಟು ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಸೇರಿಸಿದಾದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಜೀರಿಗೆ ಒಣಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸಾಂಬಾರಿಗೆ ಸೇರಿಸಿದ್ರೆ ಮುಗೀತು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಈಗ ಹೇಗೆ ತೋರಿಸೋನೋ ಹಾಗೆ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಕಟ್ ಸಾಂಬಾರು ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಸ್ವಲ್ಪ ಗಟ್ಟಿಯಾಗಿ ಮಾಡೋರು ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ತುಂಬ ರಸಂ ಥರ ತೆಳ್ಳಗಿರಬೇಕು ಅನ್ನೋ ಥರನೂ ಮಾಡ್ತಾರೆ. ನಾನು ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿನೇ ಇರಲಿ ಸಾಂಬಾರು ಅಂತ ಹೇಳಿಬಿಟ್ಟು. ನೀವೇನಾದರೂ ತೆಳ್ಳಗೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಕೊಬ್ಬರಿನ ಕಡಿಮೆ ಹಾಕ್ಕೊಳ್ರಿ. ಹಾಗೆ ನಾನು ಇವತ್ತು ಅಡುಗೆಗೆ ಕೋಸಂಬರಿ ಸ್ವಲ್ಪ ಹೆಸರುಕಾಳು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆ ಮುಳುಗಾಯಿ ಹಾಕ್ಕೊಂಡು ಒಂದು ಪಲ್ಯ ಮಾಡ್ಕೊಂಡಿದ್ದೆ, ಹಾಗೆ ಹೋಳಿಗೆ ಮಾಡ್ಕೊಂಡಿದ್ವಲ್ವ ಸ್ವಲ್ಪ ರೈಸು, ಹಾಗೆ ಚಿತ್ರಾನ್ನದ ಗೊಜ್ಜನ್ನು ಸಹ ಮಾಡಿಕೊಂಡು ಚಿತ್ರಾನ್ನನು ಮಾಡ್ಕೊಂಡಿದ್ದೆ. ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಬೇವು ಬೆಲ್ಲ ಮಾಡಿದ್ನಲ್ವ, ಅದನ್ನು ಸಹ ಇಟ್ಬಿಟ್ಟು ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೈವೇದ್ಯ ಮಾಡೋದಕ್ಕೆ ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಅಡುಗೆನ ಮಾಡೋದಕ್ಕೆ ನಾನು ಒಂದು 2 ಗಂಟೆ ಟೈಮ್ ತಗೊಂಡೆ. ಹಾಗೆ ದೇವ್ರಿಗೂ ನೈವೇದ್ಯ ಮಾಡ್ಕೊಂಬಿಟ್ಟು ಹಾಗೆ ಮೇಲ್ಗಡೆ ಹೋಗಿ ಚಂದ್ರ ನೋಡ್ಕೊಂಬರೋಣ ಅಂತ ರೆಡಿಯಾದ್ವಿ. ನನ್ನ ಮಗ ಅಂತೂ ಎಷ್ಟು ಕೀಟ್ಲೆ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಕೆಲ್ಸದ ಮಾಡಬೇಕಾದ್ರೆ ನಡುವೆ ನಡುವೆ ಬಂದು ಸ್ವಲ್ಪ ಕೀಟ್ಲೆ ಮಾಡ್ತಾ ಇರ್ತಾನೆ, ಅವನಿಗೆ ಏನು ಬೇಕೋ ಅದನ್ನು ಎಳಿಯೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನೆ. ಅವ್ರ ಪಪ್ಪ ಮನೇಲಿದ್ದರೆ ನಂಗೆ ಸ್ವಲ್ಪ ಈಸಿ ಆಗಿಬಿಡುತ್ತೆ, ಅವ್ರು ಸ್ವಲ್ಪ ಅವ್ರನ್ನ ಮೇಂಟೈನ್ ಮಾಡ್ತಾರೆ. ನನ್ನ ಮಾತು ಕೇಳೋದಕ್ಕಿಂತ ಜಾಸ್ತಿ ಅವ್ರ ಮಾತನ್ನೇ ಜಾಸ್ತಿ ಕೇಳೋದ್ರಿಂದ ನನ್ನ ಹತ್ರ ಅವರಿದ್ದರೆ ನನ್ನ ಹತ್ರ ಬರೋದಿಲ್ಲ. ಅಷ್ಟರೊಳಗೆ ಅವ್ರ ಜೊತೆ ಆಟ ಆಡ್ತಾ ಇರುವಾಗಲೇ ನಾನೆಲ್ಲ ಅಡುಗೆನ ಮುಗಿಸ್ಕೊಂಬಿಡ್ತೀನಿ. ಹಾಗೆಯೇ ಮೇಲ್ಗಡೆ ಹೋಗಿ ಚಂದ್ರನ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿಯಾಗಿಬಿಟ್ಟು ಮೇಲ್ಗಡೆ ಹೋದ್ವಿ. ಮೊದಲು ನಾವು ನೋಡ್ಕೊಂಬರೋಣ ಅಂತ ಹೋದ್ವಿ, 6 ಗಂಟೆಗೆಲ್ಲ ಯಾವಾಗಲೂ ಕಾಣಿಸ್ತಿಲ್ಲ, ಅಯ್ಯೋ ಇಷ್ಟೆಲ್ಲ ಮಾಡಿದ ಅಡುಗೆ ಎಲ್ಲ ವೇಸ್ಟ್ ಆಗಿಬಿಡತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ನಾನು ಆ್ಯಕ್ಚುಲಿ ಸೀರೆ ಹಾಕ್ಕೊಂಡಿದ್ದೆ, ಚಂದ್ರನ ನೋಡಬೇಕಾದ್ರೆ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿದ್ವಿ. ಆದರೆ ಚಂದ್ರ ಕಾಣಿಸ್ಲಿಲ್ವಲ್ಲ, ಇನ್ನೇನು ಬಿಡು ಅಂತ ಹೇಳಿಬಿಟ್ಟು ನಾನು
ನಾನು ಅಂಡ್ರೆಸ್ ಹಾಕ್ಬಿಟ್ಟು ನಾರ್ಮಲ್ ಯಾವ ಡ್ರೆಸ್ ಹಾಕೊಂಡಿದ್ನೋ ಅದೇ ಡ್ರೆಸ್ ಹಾಕೊಂಡೆ. ಆಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಕರಿತಾ ಇದ್ರು, ಚಂದ್ರ ಕಾಣಿಸ್ತಿದೆ, ಚಂದ್ರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಸಡನ್ ಆಗಿ ಹೇಗಿದ್ನೋ ಹಾಗೇ ಹೋಗ್ಬಿಟ್ಟು ಚಂದ್ರಂಗೂ ಸಹ ಪೂಜೆ ಮಾಡಿಕೊಂಡು ಬಂದ್ವಿ. ತುಂಬಾ ಖುಷಿ ಆಯಿತು ಇವತ್ತೇ ಚಂದ್ರ ಕಾಣಿಸಿದ್ದು ನಮಗೆ. ನಾವು ಚಿಕ್ಕವ್ರು ಇರುವಾಗಲೆಲ್ಲ ಈ ಹಬ್ಬ ಬಂತು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಹಳ್ಳೀಲಿ ಇದ್ವಲ್ವಾ ಆವಾಗ, ಸೀರೆ ಎಲ್ಲ ಉಟ್ಕೊಂಡು ಮನೆಯಲ್ಲಿ ದೊಡ್ಡವರು ಯಾರಿರ್ತಾರೆ ಅವ್ರಿಗೆಲ್ಲ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದನೂ ತಗೊಂಡು ಬರ್ತಾ ಇದ್ವಿ. ನಮ್ಮ ಕಡೆ ದೊಡ್ಡವ್ರೊಂದು ಮಾತು ಹೇಳೋರು, ನಾವೆಲ್ಲ ಕಡೆ ಬೇವಿನ ಮರಗಳು ಕಾಣಿಸುತ್ತೆ ನಮಗೆ ನೋಡೋದಕ್ಕೆ, ಆದರೆ ಬೆಲ್ಲದ ಮರಗಳು ಕಾಣಿಸಲ್ಲ ಅಂತ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಕಹಿ ಎಲ್ಲ ಕಡೆ ಸಿಗ್ತಿರುತ್ತೆ, ಆದರೆ ಸಿಹಿ ಅನ್ನೋ ಬೆಲ್ಲನ ನಾವೇ ತಯಾರು ಮಾಡ್ಕೋಬೇಕಾಗತ್ತೆ. ಅದು ಎಲ್ಲೂ ಸಿಗೋದಿಲ್ಲ, ನಾವಾಗ ನಾವೇ ಖುಷಿನ ಹುಡುಕ್ಕೊಳ್ಬೇಕು, ಪಡ್ಕೊಳ್ಬೇಕಾಗತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ನಿಮ್ಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ.